यज्ञं करिष्यामि ॐ भर्गोऽस्मिन् भर्गोऽस्मि धीमहि यो यो न प्रचोदयेत् ॐ आपो ज्योतिषम् अमृतं रमसुरम् ॐ भर्गोऽसुरम् ॐ भर्गोऽसुरम् ॐ भर्गोऽसुरम् ॐ सत्यं त्वर्थेन परिचिन्त्यामि तेन प्रचोदयिष्यामि कां तेन स्मरामि अमृतमस्तमृतमसि स्वाहा महानैवेद्यं निवेदयामि निवेदयामि पूजयामि ॐ सदङ्गत्वेन पादयोपाद्यं तोर्थयामि आचरणं तोर्थयामि अर्घ्यं तोर्थयामि उद्घोषितस्नानं स्थापयामि ॐ सदङ्गत्वेन धूपमाग्रापयामि ॐ कल्याणाद्भुतगात्राय कामदेवपुत्राय श्रीमद्वेङ्कटनाथाय श्रीनिवासाय मङ्गलम् ॐ श्रीनिवासाय नमः ॐ महानैवेद्यं निवेदयामि निवेदयामि पूजयामि सत्यं तत्त्वेन प्रचिन्त्यामि तेन पूजयामि कां तेन अमृतमस्तमृतम् स्वाहा अध्यक्षं करे सार्वभौमाय मङ्गलम् ॐ भगवत् कल्याणाद्भुतगात्राय कानकस्य श्रीमद्वेङ्कटनाथाय श्रीनिवासाय मङ्गलम् कक्षां धारयामि ॐ कक्षां धारयामि वीरारमण गोविन्द श्रीराम राम गोविन्द ಬನ್ನಿ ಮೇಡಮ್ ನೀವು ಮೇಡಮ್ ಅವರ ಬರ್ರಿ ಮೇಡಮ್ ಅವ್ರ ಬಿಟ್ರೆ ನರೇಂದ್ರ ಅಧ್ಯಕ್ಷ ಮೇಡಮ್ ಮುಂದೆ ನಿಮಿಷ ಸರಿ ಸರ್ ಕಾರಣ ಜೋರ ಶತಮಾನಂ ಭವತಿ ಸುಖೇಂದ್ರಿಯಂ ಪುರುಷೇಂದ್ರಿಯಂ ಆಯುಷೇಂದ್ರಿಯಂ ಪ್ರತಿಷ್ಠಿತೇ ಲಕ್ಷ್ಮೀನಾರಾಯಣ ಸ್ವಾಮಿ ಆಶೀರ್ವಾದ ಫಲ ಸಿದ್ಧಿರಸ್ತು ತಂಗಲ್ಲ ಕೊಡು ಹೋಗಲ್ಲೇ ಹೋಗಲ್ಲೇ ಆಯ್ತು ಮತ್ತೆ ಇದು ಶಾರದಾ ಹಾಸ್ಪಿಟಲ್ ಪಕ್ಕ ಒಂದು ರಸ್ತೆ ಶಾರದಾ ಹಾಸ್ಪಿಟಲ್ ಏಕ ಟೆಂಪಲ್ ಹತ್ರ ಒಂದು ಪಾರ್ಕ್ ಅಲ್ಲಿ ಕಂಪೌಸಲ್ಲಿ ಇವತ್ತು ಸುಮಾರು ಇವತ್ತು ಶಿರಾ ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಒಟ್ಟಾರೆ 47.5 ಲಕ್ಷ ರೂಪಾಯಿ ಒಂದು ಮೊತ್ತದ ಅನೇಕ ವಿವಿಧ ಕಾಮಗಾರಿಗಳನ್ನು ನಾವು ಕಾಮಗಾರಿಗಳಿಗೆ ಉದ್ಘಾಟನೆ ಚಾಲನೆ ನೀಡಿದ್ದೇವೆ. ಇವತ್ತು ಏನು ಶಿರಾ ಬಾಲಕಿಯರ ಹೈಸ್ಕೂಲ್ ಏನಿದೆ ಅಲ್ಲಿ ಒಂದು ಸುಸಜ್ಜಿತವಾದ ಶೌಚಾಲಯ 10 ಕೊಠಡಿಗಳಲ್ಲಿರತಕ್ಕಂಥ ಒಂದು ಶೌಚಾಲಯ ಅದೇ ರೀತಿಯಲ್ಲಿ ಇಲ್ಲಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಇಲ್ಲೂ ಕೂಡ ಸುಮಾರು 5 ಕೊಠಡಿಗಳಂತಹ ಒಂದು ಶೌಚಾಲಯ ನಿರ್ಮಾಣ ಅದೇ ರೀತಿಯಲ್ಲಿ ರಸ್ತೆ ಕಾಮಗಾರಿ ಮತ್ತು ಒಂದು ಪಾರ್ಕ್ ಆಧುನೀಕರಣ ಕಾಮಗಾರಿಗಳನ್ನು ಇಷ್ಟು ಕಾಮಗಾರಿಗಳನ್ನು ಇವತ್ತು ಶಿರಾ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದೇವೆ.
ಸರ್ ಮತ್ತೆ ಕೊರೋನಾ ಜಾಸ್ತಿ ಆಗ್ತಿದೆ ಸರ್ ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ನಗರಸಭೆ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಸರ್ ಬಟ್ ಜನ ಪೊಲೀಸ್ ಅವರು ದಂಡ ಹಾಕ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಮಾಸ್ಕ್ ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಹೇಳಿ ಸರ್ ಕೊರೋನಾ ಬಹಳ ಉಲ್ಬಣವಾಗ್ತಾ ಇದೆ ರಾಜ್ಯಾದ್ಯಂತ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ ತುಮಕೂರು ಒಳಗೊಂಡಂತೆ ಅನೇಕ ಪ್ರದೇಶಗಳಲ್ಲಿ ಇವತ್ತು ಭಾಳ ವ್ಯಾಪಕವಾಗಿ ಹರಡ್ತಾ ಇದೆ ಸಾರ್ವಜನಿಕರು ಸರ್ಕಾರ ಏನು ನಿಯಮಗಳನ್ನು ಹೊರಡಿಸಿದ್ದಾರೆ ಅವನ್ನೆಲ್ಲ ಚಾಚು ತಪ್ಪದೆ ಪಾಲಿಸಬೇಕಾಗಿದೆ ಲಸಿಕೆ ಏನಿದೆ 45 ವರ್ಷ ಮೇಲ್ಪಟ್ಟು ಸಾರ್ವಜನಿಕರು ಅದನ್ನು ಲಸಿಕೆ ಹಾಕಿಸ್ಕೋಬೇಕು ಅದೇ ರೀತಿಯಲ್ಲಿ ಮೊನ್ನೆನೂ ಕೂಡ KDP ಮೀಟಿಂಗಲ್ಲಿ ಬಹಳ ಒಂದು ಸುದೀರ್ಘ ಚರ್ಚೆ ಈ ಕೊರೋನಾ ವಿಷಯವಾಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾದ್ಯಂತ ಕೊರೋನಾ ನಿಯಂತ್ರಣಕ್ಕೆ ಏನೇನು ಕ್ರಮಗಳು ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಸುದೀರ್ಘ ಚರ್ಚೆ ನಡೀತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇದರ ಒಂದು ಅನುಗುಣವಾಗಿ ಇವಾಗ ಶಿರಾನಗರದಲ್ಲಿ ಏನಿಗೇನು ಆಸ್ಪತ್ರೆ ಇದೆ ಅದ್ರ ಜೊತೆಯಲ್ಲಿ ಪೋಸ್ಟ್ ಏನಾದರೂ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವ್ಯಾಪಕವಾಗಿ ಹರಡಿದರೆ ಪ್ರತ್ಯೇಕವಾಗಿ ಪರ್ಯಾಯವಾಗಿ ಇನ್ನೊಂದು ಸ್ಥಳವನ್ನು ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದೆ ಆಗಲೇ ಅದೇ ರೀತಿಯಲ್ಲಿ ಲಸಿಕೆ ಏನಾದರೂ ಶಾರ್ಟೇಜ್ ಇದ್ದರೂ ಕೂಡ ಕೂಡಲೇ ಇವಾಗ ಜಿಲ್ಲಾ ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ DC ಸಾಹೇಬರು ಏನಿದ್ದಾರೆ ಅವ್ರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ತಿಳಿಸಿ ಲಸಿಕೆಗಳಿಗೆ ಸೂಕ್ತ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥದ್ದು ಮತ್ತು ಈಗಾಗಲೇ ಭಾಳಷ್ಟು ನಾಗರಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ನಾವು ಇದಕ್ಕೆ ಹೋದರೆ ಜಿಲ್ಲಾಸ್ಪತ್ರೆಗೆ ಹೋಗಿದ್ರೆ ಬೆಲ್ಲಿ ಬೆಡ್ ಇಲ್ಲ ಪೂರ್ತಿ ಭರ್ತಿಯಾಗಿದೆ ಅಂತಕ್ಕಂಥ ಮಾಹಿತಿಗಳು ಅಲ್ಲೇ ಅನೇಕ ರೋಗಿಗಳು ಮತ್ತು ಸಂಬಂಧಿಕರು ಕೊಡ್ತಾ ಇದ್ದಾರೆ ಅದರಿಂದ ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಇವತ್ತು ಶ್ರೀದೇವಿ ಆಸ್ಪತ್ರೆ ಮತ್ತು ಸಿದ್ಧಗಂಗಾ ಮತ್ತು ಸಿದ್ಧಾರ್ಥ ಆಸ್ಪತ್ರೆಗಳಲ್ಲಿ ಇತರೆ ರೋಗಿಗಳು ಏನು ಬರ್ತಾರೆ ಈಗ ಬಡವರು ಅನೇಕ ಜನ ಬಡವರೇ ಹೋಗ್ತಿರ್ತಕ್ಕಂಥದ್ದು ಅವ್ರಿಗೆ ಉಚಿತ ಚಿಕಿತ್ಸೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶಾಸಕರು KDP ಸಭೆಯಲ್ಲಿ ಒತ್ತಾಯ ಮಾಡಿದ್ದೇವೆ ಅದಕ್ಕೆ ಪೂರಕವಾಗಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಸಂಬಂಧಪಟ್ಟ ಆಸ್ಪತ್ರೆಯ ವ್ಯವಸ್ಥಾಪಕರನ್ನು ಕರೆದು ಮಾತನಾಡಿ ಯಾರಿಗೂ ಕೂಡ ಅದರ ವೆಚ್ಚ ಭರಿಸ್ದಲ್ಲೇ ಉಚಿತವಾಗಿ ಚಿಕಿತ್ಸೆ ಮಾಡಿಕೊಡ್ತೀವಿ ಅಂತಕ್ಕಂಥ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಪರೀಕ್ಷೆ ಕೂಡ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದರ ಬಗ್ಗೆಯೂ ಚರ್ಚೆಯಾಗಿದೆ ಮೊಬೈಲ್ ಯೂನಿಟ್ಸ್ ಇಟ್ಕೊಂಡು ಎಲ್ಲ ಗ್ರಾಮೀಣ ಭಾಗದಲ್ಲೂ ಹೋಗಿ ಒಂದು ಪರೀಕ್ಷೆಗಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯಾಗಿದೆ ಪ್ರತಿ ವಾರಕ್ಕೊಂದ್ಸತಿ ಈ ಒಂದು ಕೊರೋನಾ ಬಗ್ಗೆ ಕೋವಿಡ್ ಸ್ಥಿತಿ ಗತಿಗಳ ಬಗ್ಗೆ ಪ್ರತಿ ವಾರನೂ ಕೂಡ ಸಭೆ ನಡೆಸಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಒಟ್ಟಾರೆ ಸರ್ಕಾರ ಏನೇನು ಕ್ರಮಗಳು ಕೈಗೊಳ್ಬೇಕು ಅದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ವಿಭಾಗಗಳನ್ನು ಒಳಗೊಂಡಂತೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ